ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಫುಟ್ಪಾತ್ ಮೇಲೆ ಚಿತ್ರಾನ್ನ, ಮೊಸರನ್ನ, ಪಲಾವು ಇದನ್ನೆಲ್ಲ ವ್ಯಾಪಾರ ಮಾಡಬಹುದಾ? ನಿಮ್ಗೇನಾದ್ರೂ ತಲೆಗಿಲ್ಲ ಕೆಟ್ಟಿದ್ಯಾ? ನನ್ ಗಂಡ ಯಾಕೆ ಅಂತ ಕೆಲಸ ಮಾಡ್ತಾನೆ? ಅವನ್ಗೇನ್ ವಿದ್ಯೆ ಇಲ್ವಾ, ಬುದ್ಧಿ ಇಲ್ವಾ, ಅನುಭವ ಇಲ್ವಾ? ಬೇರೆ ಯಾರಾದ್ರೂ ಅವನ್ ಜಾಗದಲ್ಲಿದ್ರೆ ಅಪ್ಪನ ಆಸ್ತಿ ಮೆಲ್ಕುದು ತಿನ್ ತೇಗ್ತಾ ಇದ್ರು. ಅದೇ ನನ್ ಗಂಡ ಹಾಗಲ್ಲ, ಸ್ವಾಭಿಮಾನಿ. ಅವ್ನು ಯಾರು ಹಂಗೂ ಬೇಡ ಅಂತ ಅವ್ನ ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಅದನ್ನ ನಾನು ಧೈರ್ಯವಾಗಿ ಹೇಳ್ತೀನಿ. ಆ ಕಂಪ್ನಿ ಅಡ್ರೆಸ್ ಏನಮ್ಮ? ಕೇರಾ ಫುಟ್ಪಾತ. ಅಲ್ಲೇನ್ ಬಿಸ್ನೆಸ್ ನಡೀತಾ ಇದೆ ಗೊತ್ತಿಲ್ಲ ಅಲ್ವಾ? ನಾನ್ ಹೇಳ್ತೀನಿ. ನೋಡು, ನೋಡಮ್ಮ, ನೋಡಪ್ಪ, ನೀ ನೋಡು ಮುಖ್ಯವಾಗಿ. ನೋಡಿ ಬಿಸ್ನೆಸ್ ಆಗಿದೆ. ನಿನ್ನ ಮಗ ಮಾಡ್ತಾ ಇರೋ ಬಿಸ್ನೆಸ್ ಅಶ್ವಿನ್ ನೋಡಿ ನೋಡಿದ್ರೆ ನೀವು ನೋಡಿ ಯಾಕೆ ತಲೆ ತಗ್ಸು ನಿಂತಿದ್ದೀರಾ ನೋಡಿ. ನೋಡಮ್ಮ ನೋಡು ನೋಡಿ, ಚೆನ್ನಾಗಿ ಕಣ್ ತುಂಬಿಸ್ಕೋ. ಯಾರು ಸಹಾಯನೂ ಇಲ್ಲದೆ ತನ್ನ ಕಾಲ ಮೇಲೆ ತಾನೇ ನಿಂತ್ಕೋಬೇಕು ಅಂತ ಎಲ್ಲರ ತಲೆ ಮೇಲೂ ಕಲ್ಲು ಹಾಕ್ತಾ ಇದ್ದಾನೆ. ಅವನು ಫುಟ್ಪಾತಲ್ಲಿ ಚಿತ್ರಾನ್ನ, ಮೊಸರನ್ನ ಮಾರಾಟ ಮಾಡಿ ಪಂಟ್ರ ಆಫ್ ದಿ ಫುಟ್ಪಾತು ಆಗ್ಬೇಕು ಅನ್ಕೊಂಡಿದ್ದಾನೆ ಈ ನಿನ್ ಗಂಡ. ನೋಡು ನಿನ್ ಗಂಡನ ರಾಯಲ್ ಬಿಸ್ನೆಸ್ ನೋಡು, ರಾಯಲ್ ಆಗಿ ಕಣ್ಣು ತುಂಬಿಕೊ. ಈ ಮನೆ ಒಳಗಡೆ ಕಾಲು ಇಡದೆ ಇರೋ ಹಾಗೆ ಮಾಡ್ಕೊಂಡ್ಬಿಟ್ಟೆ.
ಈಗ ನಿನ್ನ ನೋಡ್ಬೇಕು ಅಂತ ಜಾತಕ ಪಕ್ಷಿ ತರ ಕಾಯ್ತಾ ಇದ್ದೀನಿ. ಒಂದೇ ಒಂದು ಸಾರಿ ಆಚೆ ಬಾ ಮಗಳೇ, ನಾನಿವತ್ತು ನಿನ್ನನ್ನು ನೋಡಲೇಬೇಕು, ನಾನು ನನ್ನ ಮಗಳನ್ನು ನೋಡಲೇಬೇಕು. ನಿನ್ನನ್ನು ನೋಡಲಿಲ್ಲ ಅಂತಂದ್ರೆ ನನಗೆ ನಿದ್ದೆನೆ ಬರಲ್ಲ ಸೇವಂತಿ ನನ್ನ ಪುಟ್ಟಿ. ಏನು ಮಾಡಲಿ, ಈ ಕಿಟಕಿಯಿಂದ ನನ್ನ ಮಗಳನ್ನು ಒಂದ್ಸರಿ ನೋಡಬಹುದಾ? ಅವಳ ಮುಖನ ನಾನು ನೋಡಲೇಬೇಕು. ಏಂಚಿಕಿ, ಏನೇ ಇದ್ದೀನ ಆಟ? ಬೆಳಿಗ್ಗೆಯಿಂದ ತಂಗಾಳಿ ತರ ತಣ್ಣಗಿದ್ದ ಮನೇಲಿ ಬಿರುಗಾಳಿ ಎಬ್ಬಿಸ್ಬಿಟ್ಟಲ್ಲೇ. ಚಿಕ್ಕಿ, ಇದೇನು ಅಲ್ಲ, ಇವಾಗ ನೋಡ್ತಾ ಇರಿ, ಇಷ್ಟ ದಿನ ಅಕ್ಕ ಅಕ್ಕ ಅಂತ ಆ ಸೇವಂತಿ ಹಿಂದೆ ಅಲಿತಾ ಇದ್ ಪೂಜಾ, ಈಗ ಅವಳ ಹಿಂದೆ ತಿರುಗಿ ಬೀಳ್ತಾಳೆ. ಅಲ್ವೇ, ಫುಟ್ಪಾತ್ ಅಲ್ಲಿ ಹೋಟ್ಲು ಮಾಡಿದ್ದು ಅಶ್ವಿನ್, ಈಗ ಜಗಳ ಆಡಿದ್ರೆ ಅವನ ಜೊತೆ ತಾನೇ ಆಡ್ಬೇಕು, ಸೇವಂತಿ ಜೊತೆ ಯಾಕೆ ಜಗಳ ಆಡ್ಬೇಕು? ಇಲ್ಲ, ಸೇವಂತಿ ಜೊತೆನೆ ಜಗಳ ಆಗೋದು. ಈಗ ನಾನು ರಾಜೇಶನ್ಗೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿಸಿದ್ದೀನಿ, ಅವನು ಹೋಗಿ ಉರಿಯೋ ಗಾಯಕ್ ತುಪ್ಪ ಸುರಿತಾನೆ. ಓ ಹಾಗಾ? ಎಸ್, ಎಲ್ಲಿ ಆಸ್ತಿ ಭಾಗ ಮಾಡಿಸ್ಬಿಡ್ತಾನೋ ಅಂತ ಹೇಳಿ ಈ ಸೇವಂತಿನೇ ಅಶ್ವಿನ್ ತಲೆ ಕೆಡಿಸಿ ಅವನ್ನ ಫುಟ್ಪಾತ್ ಸ್ಟಾರ್ ಮಾಡಕ್ ಹೋಗಿದ್ದಾಳೆ ಅಂತ ಎಲ್ರು ಮುಂದೆ ಪೂಜನಪ್ಪ ಹಾಗೆ ಮಾತಾಡ್ತಾನೆ. ಆಗ ಪೂಜಾ, ನನ್ ಗಂಡ ಮಾತ್ರ ಲಾಯರ್ ಆಗಿರ್ಬೇಕು, ನನ್ ಗಂಡ ಫುಟ್ಪಾತ್ ಅಲ್ಲಿ ಚಿತ್ರಣ ಮಾಡ್ತಿರ್ಬೇಕಂತ ಸೇವಂತಿ ಜೊತೆ ಜಗಳ ಮಾಡ್ತಾಳೆ. ಆಗ ಅಕ್ಕ ತಂಗಿರ್ ತರ ಇದ್ದಿಬ್ರು ಶತ್ರುಗಳ ತರ ಜಗಳ ಆಡ್ತಾರೆ. ಹೇಗಿದೆ ನನ್ ಪ್ಲಾನು? ಏನ್ ತಲೆ ನಿನ್ನಿಂದು, ಒಂಥರ ಕೈಲಿ ರಕ್ತ ಮಾಡ್ಕೊಳ್ದೆ ಕೊಲೆ ಮಾಡೋ ಅಂತ ಚಾಣಕ್ಯ ನೀನು. ಆದ್ರೂ ಪ್ರಿಯ, ನಿನ್ ಗಂಡಿಗೆ ಏನೇ ಬಂದಿರೋದು? ಆ ರಾಜೇಶ್ ಸೇವಂತಿನ ಕಾಲಿತ್ತುದ್ದ ಅಂತ ಅವನ್ಗಾತನ ಹೊಡಿಯೋದು, ಅವನ್ ಹೊಡೆದಿದ್ದ ಏಟ್ ನೋಡಿ ರಾಜೇಶು ಸತ್ತೇ ಹೋಗ್ತಾನೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನನ್ನ ಮಗಳನ್ನ ಆ ರಾಜೇಶ್ ಕಾಲಿಂದ ತೊಡ್ದ, ಸುಮ್ಮನೆ ಬಿಡಲ್ಲ ಅವನ್ನ. ಅಯ್ಯೋ ಚಿಕ್ಕಿ, ಯಾರ್ಯಾರಿಗೆ ಹೋದ್ರೆ ನಮ್ಗೇನು, ನಮ್ ಕೆಲ್ಸ ಆಗ್ಬೇಕು ಅಷ್ಟೇ. ಬನ್ನಿ ಚಿಕ್ಕಿ, ಒಳಗಡೆ ರಂಪ ರಾಮಾಯಣ ನಡೀತಾ ಇರುತ್ತೆ, ಮನೆಯವರೆಲ್ಲ ಸೇರಿ ಆ ಸೇವಂತಿನ ಉಗ್ಗಿತಾ ಇರ್ತಾರೆ, ಅದನ್ನ ನೋಡಿ ಕಣ್ ತುಂಬಿಕೊಂಡು ಎಂಜಾಯ್ ಮಾಡೋಣ, ಬನ್ನಿ.